हाय फ्रेंड्स, मस्त मगा डॉट कॉम के स्वागत है। नानु अमर प्रसाद। स्पैम कॉल्स आर सच अ बिग पेन इन द आईज। ये सेंटेंस ना वो इंग्लिश नले हेडर होता के विशेष कारण है इधे आ तुम बच्चा ना करता आगे रहते। प्रतिदिन वो मनुष्य ना टेंशन हेच्चु मारो हिम्मारी गुलु इस स्पैम कॉल्स। इधन तरह मेदुड़ी ना मेलिना अत्याचार, बड़ी अत्याचार अल्ल, मेदुड़ी ना मेलिना सामूहिक अत्याचार। ಪ್ರತಿ ಸಲ ಕಾಲ್ ಬಂದಾಗ ನಾವು ಎಷ್ಟೇ ಸೌಮ್ಯ ಸ್ವಭಾವದವರಾಗಿದ್ರೂ ಕೂಡ ಆ ಕಿರಿಕಿರಿಗೆ ನಮ್ಮೊಳಗಿನ ರಾವಣ ಜಾಗೃತ ಆಗ್ತಾನೆ. ಕೆಲವರಂತೂ ಎಂದೂ ಬಳಸದ ಪದಗಳನ್ನೆಲ್ಲ ಬಳಸಿ ಕಾಲ್ ಮಾಡಿದ ಆ ಪಾಪದ ಹುಡುಗ ಹುಡುಗಿಗೆ ಬೈದು ಬಿಡ್ತಾರೆ. ಸ್ನೇಹಿತರೆ, ಇಲ್ಲಿ ಆ ಕಾಲ್ ಮಾಡೋರಿಗಿಂತ ಮಾಡಿಸೋರು ಅಪರಾಧಿಗಳು. ಅವ್ರ ಪಾಪ ಹೊಟ್ಟೆಪಾಡಿಗಾಗಿ ಅಲ್ಲಿ ಉದ್ಯೋಗ ಮಾಡ್ತಿರ್ತಾರೆ ಕಾಲರ್ಸ್ ಆಗಿ. ಹಾಗಾದರೆ ಇದರಿಂದ ಬಚಾವಾಗೋದು ಹೇಗೆ, ಏನೆಲ್ಲ ದಾರಿಗಳನ್ನು ಅನುಸರಿಸ್ಬೋದು? ಕೆಲವೊಮ್ಮೆ ಇವೆಲ್ಲ ಕೇವಲ ಸಿಂಪಲ್ ಮಾರ್ಕೆಟಿಂಗ್ ಕಾಲ್ಸ್ ಮಾತ್ರ ಆಗಿರಲ್ಲ, ಫ್ರಾಡ್ ಕಾಲ್ಸ್ ಕೂಡ ಬರುತ್ತೆ. ಅವರು ಪಾಪದ ಹುಡುಗ ಹುಡುಗಿರಲ್ಲ, ಅವರು ಪಾಪದ ಹುಡುಗ ಹುಡುಗಿರು. ಇದೆಲ್ಲ ಅವಾಯ್ಡ್ ಮಾಡೋದು ಇಂಪಾರ್ಟೆಂಟ್. ಇದಕ್ಕೆ ಸಂಬಂಧಪಟ್ಟ ರೂಲ್ಸ್ ಏನು ಹೇಳುತ್ತೆ, ಟ್ರಾಯ್ ಏನು ಮಾಡ್ತಾ ಇದೆ, ಟ್ರೂ ಕಾಲರ್ನಂಥ ಆ್ಯಪ್ನಿಂದ ಖಾಸಗಿತನಕ್ಕೆ ಧಕ್ಕೆ ಆಗುತ್ತಾ, ಈ ಥರದ ಆ್ಯಪನ್ನು ಹಾಕಿಕೊಳ್ಳದೆ ನಿಮ್ಮ ಫೋನ್ನಲ್ಲೇ ಏನೆಲ್ಲ ಮಾಡೋ ಮೂಲಕ ನೀವು ಈ ಕಿರಿಕಿರಿ ಅವಾಯ್ಡ್ ಮಾಡ್ಬೋದು, ಈ ಅಡ್ವರ್ಟೈಸಿಂಗ್ ಜಾಹೀರಾತು ಕಾಲ್ಗಳನ್ನು ಅವಾಯ್ಡ್ ಮಾಡ್ಬೋದು, ನಿಮ್ಮ ಸಿಮ್ ಕಂಪನಿ ಮೂಲಕ ಹೇಗೆ ಮಾಡ್ಬೋದು, ಏನೆಲ್ಲ ಮಾಡ್ಬೋದು, ಹಾಗೆ ಟ್ರೈ ಆ್ಯಪ್ ಮೂಲಕ ಏನೇನು ಮಾಡ್ಬೋದು, ಎಲ್ಲವನ್ನು ತಿಳ್ಕೊಳ್ತಾ ಹೋಗೋ ಪ್ರಯತ್ನವನ್ನು ಮಾಡೋಣ. ಮೊಬೈಲ್ ನಂಬರ್ಗೆ DND ಆ್ಯಕ್ಟಿವೇಟ್ ಮಾಡೋದನ್ನು ಫಸ್ಟ್ ತಿಳ್ಕೊಳ್ಳೋಣ. ವಿಧಾನ ನಂಬರ್ 1, ನ್ಯಾಷನಲ್ ಕನ್ಸ್ಯೂಮರ್ ಪ್ರಿಫರೆನ್ಸ್ ರಿಜಿಸ್ಟರ್ ಮೂಲಕ ಮಾಡ್ಕೋಬೋದು. ನಿಮ್ಮ ಫೋನ್ ಓಪನ್ ಮಾಡಿ, SMS ಆ್ಯಪ್ ಓಪನ್ ಮಾಡಿ, ಅಲ್ಲಿ ಮೆಸೇಜ್ ಟೈಪ್ ಮಾಡೋ ಜಾಗದಲ್ಲಿ ಕ್ಯಾಪಿಟಲಲ್ಲಿ STARTಸ್ಟಾರ್ಟ್ ಅಂತ ಟೈಪ್ ಮಾಡಿ ಅದನ್ನು 1909 ಸೆಂಡ್ ಮಾಡಿ. ಆಗ ನಿಮ್ಮ ಸರ್ವಿಸ್ ಪ್ರೊವೈಡರ್ ನಿಮಗೆ ಒಂದು ಕ್ಯಾಟಲಾಗನ್ನು ಕಳಿಸ್ತಾರೆ, ಒಂದು ಪಟ್ಟಿಯನ್ನು ಕಳಿಸ್ತಾರೆ. ಅದರಲ್ಲಿ ಕ್ಯಾಟಗರೀಸ್ ಇರುತ್ತೆ, ಬ್ಯಾಂಕಿಂಗ್, ಹಾಸ್ಪಿಟಾಲಿಟಿ ಮತ್ತು ಇತ್ಯಾದಿ ಕ್ಯಾಟಗರಿ ಮತ್ತು ಕೋಡ್ ಇರುತ್ತೆ. ನೀವು ಆ ಕೋಡ್ ಸಮೇತ ಅವರಿಗೆ ರಿಪ್ಲೈ ಮಾಡಬೇಕು, ಇಂತಿಂಥ ಕ್ಯಾಟಗರಿದನ್ನು ಬ್ಲಾಕ್ ಮಾಡಿ ಅಂತ. ಅದಾದ ಬಳಿಕ ನಿಮ್ಮ ಸಿಮ್ ಕಂಪನಿ ಅಥವಾ ನಿಮ್ಮ ನೆಟ್ವರ್ಕ್ ಕೊಡೋ ಕಂಪನಿ ಎಲ್ಲ ಟೆಲಿಕಾಮ್ ಸರ್ವಿಸ್ ಪ್ರೊವೈಡರ್ಸ್ ಅವರು ನಿಮಗೆ ಕನ್ಫರ್ಮೇಷನ್ ಮೆಸೇಜ್ ಕೂಡ ಕೊಡ್ತಾರೆ ನೀವು ರಿಕ್ವೆಸ್ಟ್ ಮಾಡಿರೋದಕ್ಕೆ. 24 ಗಂಟೆ ಒಳಗೆ DND ಡು ನಾಟ್ ಡಿಸ್ಟರ್ಬ್ ಸರ್ವಿಸ್ ನಿಮ್ಮ ನಂಬರ್ ಮೇಲೆ ಆಕ್ಟಿವೇಟ್ ಆಗುತ್ತೆ. ನೀವು ಯಾವೆಲ್ಲ ಸರ್ವಿಸಸ್ದು ಬ್ಲಾಕ್ ಮಾಡಿ ಅಂತ ಹೇಳಿರ್ತೀರೋ ಅದನ್ನು ಅವರು ಬ್ಲಾಕ್ ಮಾಡಬೇಕಾಗತ್ತೆ. ವಿಧಾನ ನಂಬರ್ 2, ನಿಮ್ಮ ಟೆಲಿಕಾಮ್ ಕಂಪನಿಗಳ ಮೂಲಕ. ಜಿಯೋದಲ್ಲಿ ಹೇಗೆ, ಮೊದಲು ನೋಡೋದಾದರೆ ಮೈ ಜಿಯೋ ಆ್ಯಪ್ಗೆ ಹೋಗಿ, ಅಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ, ಸರ್ವಿಸ್ ಸೆಟ್ಟಿಂಗ್ಸ್ಗೆ ಹೋಗಿ, ಡು ನಾಟ್ ಡಿಸ್ಟರ್ಬನ್ನು ಆನ್ ಮಾಡಿ. ಅಲ್ಲೂ ಕೂಡ ಕ್ಯಾಟಗರೀಸ್ ನಿಮಗೆ ಯಾವ್ದು ಬೇಕೋ ಅದನ್ನು ಬಿಟ್ಕೊಂಡು ಉಳಿದಿದ್ದೆಲ್ಲವನ್ನು ಕೂಡ ಬ್ಲಾಕ್ ಮಾಡ್ಬೋದು. ಎಲ್ಲವನ್ನು ಕೂಡ ಬ್ಲಾಕ್ ಮಾಡಿದ್ರೆ ಯಾವುದೇ ರೀತಿಯ ಮಾರ್ಕೆಟಿಂಗ್ ಕಾಲ್ಸ್, ಕಮ್ಯುನಿಕೇಷನ್ ಕಾಲ್ಸ್ ನಿಮಗೆ ಬರೋದಿಲ್ಲ. ಕೇವಲ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಿದ್ದು ಅತಿ ಮುಖ್ಯವಾಗಿದ್ದು ಮಾತ್ರ ಬರುತ್ತೆ. ಏರ್ಟೆಲ್ನಲ್ಲಿ ಹೇಗೆ, ಏರ್ಟೆಲ್ನಲ್ಲಿ ನೀವು ಏರ್ಟೆಲ್ನ ಅಫಿಷಿಯಲ್ ಸೈಟ್ ವಿಸಿಟ್ ಮಾಡಿ airtel.in/airtel-dnd ಇಲ್ಲಿಗೆ ಹೋದರೆ ಸ್ಕ್ರೀನ್ ಮೇಲೆ ಕೂಡ ಕಾಣಿಸ್ತಾ ಇದೆ ನೋಡಿ, ಅಲ್ಲಿಗೆ ಹೋಗಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ, OTP ಬರುತ್ತೆ, ಅದನ್ನು ಅಲ್ಲಿಗೆ ಹಾಕಿ ವೆರಿಫೈ ಮಾಡಿ, ಅಗೇನ್ ಕ್ಯಾಟಗರೀಸ್ನ ಸೆಲೆಕ್ಟ್ ಮಾಡಿ ನೀವು ಬ್ಲಾಕ್ ಮಾಡ್ಬೋದು. TRAI ಇವರ ಆ್ಯಪ್ ಕೂಡ ಇದೆ, ಅದರ ಮೂಲಕ ಕೂಡ ಮಾಡ್ಬೋದು. TRAI DND 3.0 ಡು ನಾಟ್ ಡಿಸ್ಟರ್ಬ್ ಅನ್ನೋ ಹೆಸರಲ್ಲಿ ನಿಮಗೆ ಪ್ಲೇ ಸ್ಟೋರ್ನಲ್ಲಿ ಆ್ಯಪ್ ಇದೆ. ಈ ಆ್ಯಪ್ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಕೊಡುವಂಥ ಆ್ಯಪ್, ಆ್ಯಂಡ್ರಾಯ್ಡ್ ಪ್ಲೇ ಸ್ಟೋರ್ನಲ್ಲಿ ಲಭ್ಯ ಇದೆ. ಐಫೋನ್ ಆ್ಯಪಲ್ ಡಿವೈಸಸ್ ಆದರೆ ಆಗಲ್ಲ ಅಂತ ಕಾಣಿಸ್ತಾ ಇದೆ, ಯಾಕಂದರೆ 2018 ಆ್ಯಪಲ್ಗೂ ಕೂಡ ಬಂದಿತ್ತು, ಆದರೆ ಕಾಲ್ ಲಾಗ್ಸ್ ಕಾಂಟ್ಯಾಕ್ಟ್ಸ್ಗೆ ಆಕ್ಸೆಸ್ ಕೊಡೋ ವಿಚಾರದಲ್ಲಿ ಕಿರಿಕಿರಿ ಆಗಿತ್ತು ಅವರಿಬ್ಬರ ಮಧ್ಯೆ. 2022 ಇದ್ದಕ್ಕಿದ್ದ ಹಾಗೆ iOS ಆ್ಯಪ್ ಮಾಯ ಆಯಿತು. ಆಮೇಲೆ ಅದಕ್ಕೆ ಟೆಕ್ನಿಕಲ್ ರೀಸನ್ ಅಂತ ಕಾರಣವನ್ನು ಕೊಟ್ಟರು, ಆದರೆ ಕ್ಲಾರಿಟಿ ಇಲ್ಲ. ಟ್ರಾಯ್ ವೆಬ್ಸೈಟ್ನಲ್ಲೂ ಕೂಡ iOS ಸಿಂಬಲ್ ಕಾಣಿಸ್ತಾ ಇಲ್ಲ ಈ ಪರ್ಟಿಕ್ಯುಲರ್ ಆ್ಯಪ್ಗೆ ಸಂಬಂಧಪಟ್ಟ ಹಾಗೆ. DND 3.0 ಸಂಬಂಧಪಟ್ಟ ಹಾಗೆ ಅಲ್ಲಿ ಕೇವಲ ಆ್ಯಂಡ್ರಾಯ್ಡ್ ಮತ್ತು ಉಮಂಗ್ ಆ್ಯಪ್ನಲ್ಲಿ ನೀವು DND ಮಾಡ್ಬೋದು ಅಂತ ತೋರಿಸ್ತಾ ಇದ್ದಾರೆ. ಆದರೆ ನೀವು ಆ್ಯಂಡ್ರಾಯ್ಡ್ ಬಳಕೆದಾರರಾಗಿದ್ದರೆ ಪ್ಲೇ ಸ್ಟೋರ್ನಲ್ಲಿ ಈ ಟ್ರೈ DND 3.0 ಆ್ಯಪನ್ನು ಡೌನ್ಲೋಡ್ ಮಾಡ್ಬೋದು. ರೇಟಿಂಗ್ ಬಹಳ ಕಮ್ಮಿ ಇದೆ, ನಾವು ಚೆಕ್ ಮಾಡಿದಾಗ 5.8 ರೇಟಿಂಗ್ ಇತ್ತು ಅಷ್ಟೇ. ಆದರೆ ಆ್ಯಪ್ ಒಳಗೆ ನೋಡಿದ್ರೆ ಸುಮಾರೆಲ್ಲ ಫೀಚರ್ಸ್ ಆಪ್ಷನ್ಸ್ ಕಾಣಿಸ್ತವೆ. ವಾಯ್ಸ್ UCC ಅಂದರೆ ಅನ್ಸಾಲಿಸಿಟೆಡ್ ಕಮರ್ಷಿಯಲ್ ಕಮ್ಯುನಿಕೇಷನ್, ಅಂದರೆ ಬೇಡವಾದ ಕಮರ್ಷಿಯಲ್ ಕಾಲ್ಗಳು,
ಇವನ್ನ ಬ್ಲಾಕ್ ಮಾಡೋಕೆ ಟ್ರೈಗೆ ರಿಪೋರ್ಟ್ ಮಾಡೋಕೆ ನಿಮಗೆ ಅವಕಾಶ ಇದೆ. ನಿಮ್ಮ ಕಂಪ್ಲೇಂಟ್ ಸ್ಟೇಟಸ್ ಕೂಡ ತೋರಿಸೋ ಸೆಕ್ಷನ್ ಇದೆ. ಇದೇ ತರ ನೀವು SMS ಅನ್ನು ಕೂಡ ರಿಪೋರ್ಟ್ ಮಾಡಬಹುದು. ನೀವು DND ರಿಜಿಸ್ಟರ್ಡ್ ಆಗಿಲ್ಲ ಅಂದ್ರೆ ಅಥವಾ ನೀವು ರಿಪೋರ್ಟ್ ಮಾಡ್ತಿರೋ ಕಾಲ್ ಆರ್ ಮೆಸೇಜ್ 3 ದಿನಗಳಿಗಿಂತಲೂ ಹಳೆಯದಾಗಿದ್ರೆ ನಿಮ್ಮ ಕಂಪ್ಲೇಂಟ್ ಮೇಲೆ ಆಕ್ಷನ್ ಎಲ್ಲ ತಗೊಳ್ಳಲ್ಲ, ಬದಲಿಗೆ ಕೇವಲ ದಾಖಲೆಗಳಲ್ಲಿ ಇಟ್ಕೊಂತಾರೆ. ಇದರ ರಿಪೋರ್ಟ್ ಆಗಿದೆ ನಂಬರ್ ಅನ್ನೋ ರೆಕಾರ್ಡ್ ಅವ್ರ ಹತ್ರ ಇರುತ್ತೆ. ಆದ್ರೆ ನೀವು DND ರಿಜಿಸ್ಟರ್ ಆಗಿದ್ದರೆ ನೀವು ರಿಪೋರ್ಟ್ ಮಾಡ್ತಿರೋ ಕಾಲ್ ಮತ್ತು ನಂಬರ್ 3 ದಿನಗಳ ಒಳಗಿದ್ದಾಗಿದ್ರೆ ಆಕ್ಷನ್ ತಗೋತೀವಿ ಅಂತ ಹೇಳ್ತಾರೆ. ಬಟ್ ನಾವು ಟ್ರೈ ಮಾಡಿದ್ದೀವಿ, ನೋ ಆಕ್ಷನ್ ಟೇಕನ್ ಅಂತಲೇ ಬಹಳ ಸಲ ನಮಗೆ ರಿಪ್ಲೈ ಬಂದಿರೋದೇ ಜಾಸ್ತಿ. ಜೊತೆಗೆ ರಿಪೋರ್ಟ್ ಮಾಡೋಣ ಅಂತ ಹೋದ್ರೆ ಅಲ್ಲಿ ಬ್ಲ್ಯಾಂಕ್ ಇರುತ್ತೆ. ದಿನಕ್ಕೆ ಏನಿಲ್ಲ ಅಂದರೂ 5-6 ಕಾಲ್ಸ್ ಅಂತೂ ಬಂದಿರುತ್ತೆ, ಆದರೂ ಕೂಡ ಅಲ್ಲಿ ರಿಪೋರ್ಟ್ ಮಾಡೋಕ್ಕೆ ಆಪ್ಷನ್ಸ್ ತೋರಿಸ್ತಿರೋದಿಲ್ಲ. ಆ ಸೆಕ್ಷನ್ಗೆ ಹೋದಾಗ ನಂಬರೇ ತೋರಿಸ್ತಾ ಇರಲ್ಲ. ಒಂದೊಂದ್ಸಲ ಬಹಳ ಸ್ಲೋ ಕೂಡ ಆಗುತ್ತೆ ಈ ಆ್ಯಪ್. ಈ ಥರ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದೆ ಆ್ಯಪ್ನಲ್ಲಿ. ಆದರೆ ಇದೊಂದು ಒಳ್ಳೆ ಇನಿಷಿಯೇಟಿವ್ ಟ್ರೈ, ಇದು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಬೇಕಷ್ಟೇ, ಜನಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಥರ್ಡ್ ಪಾರ್ಟಿ ಆ್ಯಪ್ಸ್, ಇನ್ನು ಟ್ರೂ ಕಾಲರ್ ಇತ್ಯಾದಿ ಕಾಲರ್ ID ಆ್ಯಪ್ಸನ್ನು ಯೂಸ್ ಮಾಡಿ ಕೂಡ ನೀವು ಯಾರು ಕಾಲ್ ಮಾಡ್ತಿರೋದು, ಜನೂನ್ ಮಾನವರ ಅಥವಾ ಕಮರ್ಷಿಯಲ್ ಮಾನವರ, ಫ್ರಾಡ್ ಮಾನವರ ಅಥವಾ ನಿಮ್ಮ ಮಾವನವರ ಅಂತ ಹೆಚ್ಚಿನ ಸಂದರ್ಭಗಳಲ್ಲಿ ತಿಳ್ಕೊಬೋದು. ಆದರೆ ಇಂಥ ಆ್ಯಪ್ಗಳಲ್ಲಿ ಪ್ರೈವಸಿ ರಿಸ್ಕ್ ಆಗುತ್ತೆ ಅಂತ ಬಹಳ ಮೊದಲಿನಿಂದಲೂ ಡಿಬೇಟ್ ಇದೆ. ಇವರು ಇಡೀ ಕಾಂಟ್ಯಾಕ್ಟ್ ಲಿಸ್ಟನ್ನೇ ಎತ್ಕೊಂಡ್ಬಿಡ್ತಾರೆ, ನಮ್ಮ ಎಲ್ಲ ಡೇಟಾ ಈ ಆ್ಯಪ್ಗಳ ಕೈಗೆ ಹೋಗುತ್ತೆ ಅಂತ ತುಂಬ ಜನ ಆತಂಕ ವ್ಯಕ್ತಪಡಿಸ್ತಾರೆ. ಆದರೆ ಇದಕ್ಕೆ ಟ್ರೂ ಕಾಲರ್ ಒಂದು ಕ್ಲಾರಿಟಿ ಕೊಟ್ಟಿದೆ. ನಾವು ಯಾವ ಕಾರಣಕ್ಕೂ ಡೈಲರ್ ಅಥವಾ ಕಾಂಟ್ಯಾಕ್ಟ್ ಲಿಸ್ಟ್ನಿಂದ ಡೇಟಾ ತಗೊಂಡು ಅದರ ಮೂಲಕ ನೇಮ್ ಡಿಸ್ಪ್ಲೇ ಮಾಡೋದಲ್ಲ ನಾವು, ಬದಲಿಗೆ ನಮ್ಮದು ದೊಡ್ಡ ಓಪನ್ ಸೋರ್ಸ್ ನೆಟ್ವರ್ಕ್ ತರ ಇಲ್ಲಿ ಕೋಟ್ಯಂತರ ಬಳಕೆದಾರರಿದ್ದಾರೆ. ಪ್ರತಿ ಕಾಲ್ ಎಂಡಲ್ಲಿ ನಾವು ನಮ್ಮ ಬಳಕೆದಾರರಿಗೆ ಒಂದು ಕ್ವಶನ್ ಕೇಳ್ತೀವಿ, ನೋಡಿ ಈ ನಂಬರ್ಗೆ ನೀವು ಹೆಸರನ್ನು ಸಜೆಸ್ಟ್ ಮಾಡ್ತೀರಾ, ಇನ್ಫಾರ್ಮೇಷನ್ ಆ್ಯಡ್ ಮಾಡೋಕ್ಕೆ ಬಯಸ್ತೀರಾ ಅಂತ ಕೇಳ್ತೀವಿ. ಆಗ ತುಂಬ ಜನ ಆ ಮಾಹಿತಿಯನ್ನು ಆ್ಯಡ್ ಮಾಡ್ತಾರೆ, ಅಪ್ಡೇಟ್ ಮಾಡ್ತಾರೆ. ಈ ರೀತಿ ಇದು ಜನರೇ ನಮಗೆ ಕೊಡೋ ಡೇಟಾ ಅಂತ ಟ್ರೂ ಕಾಲರ್ ಹೇಳಿದೆ. ನಾವು ಕಾಂಟ್ಯಾಕ್ಟಿಂದಾಗಲಿ ಡೈಲರಿಂದಾಗಲಿ ಎತ್ಕೊಳ್ಳಲ್ಲ ಯಾವುದೇ ಮಾಹಿತಿಯನ್ನು, ಅದನ್ನು ಸ್ಟೋರ್ ಮಾಡಲ್ಲ ಎತ್ಕೊಂಡು, ಆ ಮೂಲಕ ನಾವು ಡಿಸ್ಪ್ಲೇ ಮಾಡಲ್ಲ ಹೆಸರನ್ನು ಅಂತ ಟ್ರೂ ಕಾಲರ್ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಗೂಗಲ್ ಡೈಲರ್ ಅಥವಾ ನಿಮ್ಮ ಫೋನ್ ಡೈಲರ್, ನೀವು ನಿಮ್ಮ ಫೋನ್ನಲ್ಲಿ ಕಾಲ್ ಡೈಲ್ ಮಾಡೋ ಐಕಾನ್ ಇದೆಯಲ್ಲ, ಅದೊಂದು ಆ್ಯಪ್, ಅದು ಡೈಲರ್ ಆ್ಯಪ್, ಡೈಲ್ ಮಾಡೋ ಆ್ಯಪ್. ಅದರಲ್ಲೂ ಇತ್ತೀಚೆಗೆ ಎಲ್ಲ ಕಂಪನಿಗಳು ಬ್ಲಾಕ್ ಅನ್ನೋನ್ ಕಾಲ್ಸ್ ಅಂತ ಆಪ್ಷನ್ ಕೊಡ್ತಾ ಇವೆ. ಗೂಗಲ್ ಡೈಲರ್ನಲ್ಲಿ ಈ ಥರ ಇದ್ದೇ ಇರುತ್ತೆ, ನೋಡಿ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಇಲ್ಲ ಅಂದರೆ ಯಾವುದೇ ಆ್ಯಂಡ್ರಾಯ್ಡ್ ಫೋನ್ನಲ್ಲಿ ಗೂಗಲ್ ಡೈಲರ್ ಇನ್ಸ್ಟಾಲ್ ಮಾಡ್ಕೋಬೋದು. ಇದನ್ನು ಆನ್ ಮಾಡಿದಾಗ ನಿಮಗೆ ನಿಮ್ಮ ಫೋನ್ನಲ್ಲಿ ಸೇವ್ ಮಾಡಿಕೊಂಡ ನಂಬರ್ಸ್ ಬಿಟ್ಟು ಬೇರೆ ಯಾವ ನಂಬರ್ನಿಂದಲೂ ಕಾಲ್ಸ್ ಬರುವುದಿಲ್ಲ. ಐಫೋನ್ ಬಳಕೆದಾರರು ಸೆಟ್ಟಿಂಗ್ಸಿಗೆ ಹೋಗಿ ಫೋನ್ಗೆ ಹೋಗಿ ಸೈಲೆನ್ಸ್ ಅನ್ನೋನ್ ಕಾಲ್ಸ್ ಆಪ್ಷನನ್ನು ಆನ್ ಮಾಡ್ಕೋಬೋದು. ಆಗ ಅನ್ನೋನ್ ಕಾಲ್ ರಿಂಗ್ ಆಗಲ್ಲ, ಜಸ್ಟ್ ನಿಮ್ಮ ರೀಸೆಂಟ್ ಕಾಲ್ ಲಿಸ್ಟ್ ನೋಡಿದಾಗ ಅಲ್ಲಿ ಮೆನ್ಷನ್ ಇರುತ್ತೆ ಇಂಥ ನಂಬರಿಂದ ಕಾಲ್ ಬಂದಿತ್ತು ಅಂತ ಕಾಣುತ್ತೆ, ನಿಮಗೆ ಗೊತ್ತಾಗಲ್ಲ ಕಾಲ್ ಬಂದಿದ್ದು. ನಿಮ್ಮ ಹತ್ರ 2 ಫೋನ್ ಇದ್ರೆ ಆಗ ನೀವು ಒಂದರಲ್ಲಿ ಈ ಆನ್ಲೈನ್ ಶಾಪಿಂಗ್ ಡೆಲಿವರಿ ಇದಕ್ಕೆಲ್ಲ ಒಂದು ಫೋನ್ ಇಟ್ಕೊಂಡು ಇನ್ನೊಂದು ಫೋನ್ನಲ್ಲಿ ಎಲ್ಲ ಅನ್ನೋನ್ ನಂಬರ್ಸನ್ನು ಬ್ಲಾಕ್ ಮಾಡಿ ನೆಮ್ಮದಿ ಜೀವನ ನಡೆಸ್ಬೋದು. ಆ ಇನ್ನೊಂದು ಫೋನ್ನಲ್ಲಿ ನಿಮ್ಮ ಆರ್ಡರ್ ಬರೋಕಿದ್ದಾಗ ಮಾತ್ರ ನೀವು ಅಂಥ ಕಾಲ್ಸನ್ನು ಅನ್ನೋನ್ ಕಾಲ್ಸನ್ನು ರಿಸೀವ್ ಮಾಡ್ಬೋದು. ತೀರಾ ಮುಖ್ಯ ಸಂಗತಿ ಏನಾದರೂ ಹೇಳೋಕಿರೋರು ಯಾರಾದರೂ ಅನ್ನೋನ್ ಪೀಪಲ್ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟು ಕನೆಕ್ಟ್ ಆಗಿಲ್ಲ ತಾಗಿಲ್ಲ ಅಂದರೆ ವಾಟ್ಸಪ್ ಮಾಡ್ತಾರೆ. ಆಗ ನೀವು ಅವ್ರ ನಂಬರ್ ಸೇವ್ ಮಾಡಿಕೊಂಡ್ರೆ ನೆಕ್ಸ್ಟ್ ಅವರ ಕಾಲ್ ಬರುತ್ತೆ, ನೀವು ಕೂಡ ಅವರಿಗೆ ಕಾಲ್ ಬ್ಯಾಕ್ ಮಾಡ್ಬೋದು. ಆದರೆ ಗಮನಕ್ಕಿರಲಿ, ಇದನ್ನು ಮಾಡಿದಾಗ ಕೆಲವೊಮ್ಮೆ ವೆರಿ ಇಂಪಾರ್ಟೆಂಟ್ ಅನ್ನೋನ್ ಕಾಲ್ಸ್ ಕೂಡ ಬ್ಲಾಕ್ ಆಗೋ ಸಾಧ್ಯತೆ ಇರುತ್ತೆ. ಯಾರೋ ತೀರಾ ಬೇಕಾದವರಿಗೆ ಆಗಿರೋ ಅಪಘಾತದ ಬಗ್ಗೆ ಯಾರಾದರೂ ಕಾಲ್ ಮಾಡಿದಾಗ ಅಥವಾ ಎಮರ್ಜೆನ್ಸಿ ಏನಾದರೂ ಕಾಲ್ ಇದ್ದಾಗ, ಉದ್ಯೋಗದ ಕರೆಗಳು, ಬನ್ನಿ ನಮ್ಮಲ್ಲಿ ಜಾಬ್ ಇದೆ ಅಂತ ಯಾರಾದರೂ ಕರೆಯೋಕೆ ಫೋನ್ ಮಾಡಿದಾಗ, ನಿಮ್ದು ಬ್ಯುಸಿ ಬ್ಯುಸಿ ಅಂತ ಬಂದರೆ ಇದರಿಂದಾಗಿ, ಆ ರೀತಿ ಆಗೋದನ್ನು ಯಾರು ನೀವು ಬಯಸೋದಿಲ್ಲ, ಮಾಡೋರಿಗೂ ಕಿರಿಕಿರಿ ಆಗುತ್ತೆ. ಹೀಗಾಗಿ ಈ ಎಲ್ಲ ವಿಚಾರ ನಿಮ್ಮ ಗಮನದಲ್ಲಿರಲಿ, ಹೋಲ್ಸೇಲ್ ಆಗಿ ಎಲ್ಲ ಅನ್ನೋನ್ ಕಾಲ್ಸನ್ನು ಬ್ಲಾಕ್ ಮಾಡೋ ಮುಂಚೆ. ಟ್ರಾಯ್ ಏನು ಹೇಳುತ್ತೆ, ಟ್ರಾಯ್ ದಶಕಗಳಿಂದಲೂ ಈ ವಿಚಾರದಲ್ಲಿ ಗೈಡ್ಲೈನ್ಸ್ ಜಾರಿ ಮಾಡ್ತಾನೆ ಇದೆ, ಆದರೆ ಯಾರೂ ಕೇಳ್ತಾನೆ ಇಲ್ಲ. ಆ್ಯಕ್ಚುಲಿ ನಾರ್ಮಲ್ ಮೊಬೈಲ್ ನಂಬರ್ಗಳಿಂದ ಈ ಮಾರ್ಕೆಟಿಂಗ್ ಕಾಲ್ ಮಾಡೋ ಹಾಗೇನೇ ಇಲ್ಲ. ಅದಕ್ಕೆ ಅಂತಾನೆ 10 ಡಿಜಿಟ್ ಹೊರತುಪಡಿಸಿದ ಜಾಸ್ತಿ ಡಿಜಿಟ್ಸ್ನ 120, 140 ಇತ್ಯಾದಿಗಳಿಂದ ಶುರುವಾಗೋ ನಂಬರ್ ಸೀರೀಸ್ ಇರುವುದು. ಆದರೆ ತುಂಬ ಸಲ ಮಾಮೂಲಿ ಮೊಬೈಲ್ ನಂಬರ್ ಅಥವಾ ಲ್ಯಾಂಡ್ ನಂಬರ್ ಥರದ ನಂಬರ್ಗಳಿಂದ ಕಾಲ್ ಮಾಡಿ ಜೀವನಕ್ಕೆ ಜಿಗುಪ್ಸೆ ತಂದುಬಿಡ್ತಾರೆ. ಇತ್ತೀಚೆಗೆ May 1 ಟ್ರಾಯ್ ಹೊಸ ಗೈಡ್ಲೈನ್ಸ್ ಕೂಡ ಜಾರಿ ಮಾಡಿದೆ. ಎಲ್ಲ ಟೆಲಿಕಾಮ್ ಕಂಪನಿಗಳಿಗೆ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಪ್ಯಾಮ್ ಫಿಲ್ಟರ್ಸನ್ನು ಯೂಸ್ ಮಾಡಿ ಬ್ಲಾಕ್ ಮಾಡಿಬಿಡಿಯಲ್ಲ ಅಂತ ಆದೇಶ ಕೊಟ್ಟಿದೆ. ಏರ್ಟೆಲ್ ಜಿಯೋ 2 ಕಂಪನಿಗಳು ಈಗಾಗಲೇ ಆಯಿತು ಮಾಡ್ತೀವಿ ಅಂತ ಹೇಳಿದ್ದಾರೆ, ಆದರೆ ಉಳಿದ ಕಂಪನಿಗಳು ಏನು ಮಾಡ್ತವೆ ಅಂತ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಜೊತೆಗೆ 10 ಡಿಜಿಟ್ ಮೊಬೈಲ್ ನಂಬರ್ಗಳಿಗೆ ಇಂಥ ಕಮರ್ಷಿಯಲ್ ಕಾಲ್ಗಳನ್ನು ಹೋಗದೇ ಇರೋ ಥರ ಕಂಪ್ಲೀಟಾಗಿ ಬಂದ್ ಮಾಡಿಬಿಡಿ ನೋಡೋಣ ಅಂತಲೂ ಕೂಡ ಟ್ರಾಯ್ ಸಲಹೆ ಕೊಟ್ಟಿದೆ. ಜೊತೆಗೆ ಟ್ರಾಯ್ CNAP ಅಥವಾ CNAP ಅಂತ ಒಂದು ಪ್ರಪೋಸಲ್ ಮುಂದಿಟ್ಟಿದೆ, ಅಂದರೆ ಕಾಲಿಂಗ್ ನೇಮ್ ಪ್ರೆಸೆಂಟೇಷನ್ ಅಂತ. ಇದರ ಪ್ರಕಾರ ಎಲ್ಲ ಬಳಕೆದಾರರ ಹೆಸರನ್ನು, ಅವರ ಸಿಮ್ ರಿಜಿಸ್ಟ್ರೇಷನ್ ಡೇಟಾ ಇರುತ್ತಲ್ಲ,
ಈ ಟೆಲಿಕಾಮ್ ಕಂಪನಿಗಳ ಬಳಿ, ಏರ್ಟೆಲ್ ಬಳಿ, ಜಿಯೋ ಬಳಿ, ಬಿ ಎಸ್ ಎನ್ ಎಲ್, ವೋಡಾಫೋನು, ಐಡಿಯಾ ಇವ್ರ ಬಳಿ ಇರುತ್ತಲ್ಲ ನಿಮ್ಮ ಡೇಟಾ, ಆ ಡೇಟಾದಿಂದಲೇ ಎತ್ಕೊಂಡು ನೇಮ್ ಅನ್ನ ಡಿಸ್ಪ್ಲೇ ಮಾಡೋದು. ಯಾರು ಯಾರಿಗೆ ಕಾಲ್ ಮಾಡಲಿ, ಕಾಂಟ್ಯಾಕ್ಟ್ ಸೇವ್ ಆಗಿರದೆ ಹೋದರೂ ಕೂಡ ಈಗ ನಂಬರ್ ಹೆಂಗೆ ಕಾಣುತ್ತೋ ಅದೇ ರೀತಿ ಹೆಸರು ಕೂಡ ಕಾಣುವಂತೆ ಮಾಡೋದು ಟ್ರೈ ಪ್ರಪೋಸಲ್. ಆದರೆ ಇದಕ್ಕೆ ಟೆಲಿಕಾಮ್ ಕಂಪನಿಗಳೇ ಅಡ್ಡರಾಗ ಹಾಡ್ತಾ ಇವೆ. ಮಹಿಳಾ ಬಳಕೆದಾರರ ಪ್ರೈವಸಿ ಕತೆ ಏನು ಅಂತ ಕೂಡ ಅಪಸ್ವರ ತೆಗಿತಾ ಇದ್ದಾರೆ. ಜೊತೆಗೆ ಬೇಸಿಕ್ ಫೋನ್ಗಳಲ್ಲಿ, 4G ಇಲ್ಲದ ಫೋನ್ಗಳಲ್ಲಿ, ಫೀಚರ್ ಫೋನ್ಗಳಲ್ಲಿ ಈ ಥರ ಎಲ್ಲ ಆಟೋಮೆಟಿಕ್ ಆಗಿ ನೇಮ್ ಡಿಸ್ಪ್ಲೇ ಮಾಡೋಕ್ಕೂ ಸಾಧ್ಯ ಇಲ್ಲ. ಈ ರೀತಿಯೆಲ್ಲ ಅಡಚಣೆ ಇದೆ. ಆದರೆ ಈ ವಿಚಾರದಲ್ಲಿ ತುಂಬ ಸೀರಿಯಸ್ ಚರ್ಚೆ ಆಗಿ ಈ ಮಾನಸಿಕ ಕಿರಿಕಿರಿಯಿಂದ ಮುಕ್ತಿ ಸಿಗಬೇಕು ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಸಚ್ ಎ ಬಿಗ್ ಪೇನ್ ಇನ್ ದಿ ಐಸ್. ಸ್ನೇಹಿತರೆ, ನಮ್ಮ ಜರ್ನಲಿಸಂ ಆನ್ಲೈನ್ ಕೋರ್ಸ್ ತಯಾರಾಗಿದೆ. ಡಿಸ್ಕ್ರಿಪ್ಷನ್ನಲ್ಲಿ ಟಾಪ್ ಕಾಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಆಸಕ್ತಿ ಇರೋರು, ಡಿಗ್ರಿ ಮಾಡಬೇಕು ಅಂತ ಇರೋರು, ಯಾವುದಾದ್ರೂ ಕೂಡ ಅಥವಾ ಯಾವ್ದಾದ್ರು ಡಿಗ್ರಿಯನ್ನು ಮಾಡ್ತಿರೋರು, ಯಾವ್ದಾದ್ರು ಡಿಗ್ರಿ ಆಗಿರೋರು, ಇವರೆಲ್ಲರಿಗೂ ಕೂಡ ಇದರಿಂದ ಯೂಸ್ ಆಗ್ಬೋದು. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೀವಿ. ಈ ಆನ್ಲೈನ್ ಕೋರ್ಸ್ನಲ್ಲಿ ಆಸಕ್ತಿ ಇದ್ರೆ ಕ್ಲಿಕ್ ಮಾಡೋ ಮೂಲಕ ನೀವು ಅದನ್ನು ಚೆಕ್ ಮಾಡ್ಬೋದು. ಎಲ್ಲ ಮಾಹಿತಿ ನಿಮಗೆ ವೆಬ್ಸೈಟ್ನಲ್ಲಿ ಸಿಗುತ್ತೆ. ಹಾಗೆ ಆ ಟಾಪ್ ಕಾಮೆಂಟ್ನಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಪೂರ್ತಿ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಓದಿ ಮಾಹಿತಿಯನ್ನು ಪಡ್ಕೋಬೋದು.